ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಕೇಶನ್ ಯೂಟ್ಯೂಬ್ ಚಾನಲ್ ಐಮ್ ಸೊ ಶೋ ಒಂದು ಸೆಷನಲ್ಲಿ ನಾವು ಏನು ಮಾಡ್ತಿದೀವಪ್ಪ ಅಂದರೆ ಸಿಲೋಲಿಜ್ಸ್ ಡಿಸ್ಕಸ್ ಮಾಡ್ತಿದ್ವಿ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾಕಂದರೆ ಟೂ ತೌಸಂಡ್ ನೈನ್ಟೀನ್ ಇ ಪೇಪರಲ್ಲಿ ಕೂಡ ಒಂದು ಕ್ವಶ್ಸ್ ಬಂದಿತ್ತು ಸಿಲೋಲಿಸಮ್ಸಲ್ಲಿ ಮೇನಾಗಿ ಮೂರು ಸ್ಟೇಟ್ಮೆಂಟ್ ಕೊಡ್ತಾರೆ ಒನ್ನೇ ಏನಪ್ಪ ಅಂದರೆ ಆಲ್ ಎ ಆರ್ ಬಿ ಅಂತ ಕೊಡ್ತಾರೆ ಸೊ ಈ ಥರ ಇದ್ದಾಗ ನೀವು ವೆನ್ ಡೈಗ್ರಾಮ್ ಯಾವ ಥರ ಡೈ ಡ್ರಾ ಮಾಡಬೇಕಂದ್ರೆ ಫಸ್ಟು ಏನ ಇನ್ಸೈಡ್ ಇಡಬೇಕು ಬಿನ ಔಟ್ಸೈಡ್ ಸರ್ಕಲ್ ತೊಗೋಬೇಕು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಅಂದರೆ ನಿಮಗೆ ಸಮ್ ಎ ಆರ್ ಬಿ ಅಂತ ಕೊಡ್ತಾರೆ ಸೊ ಈ ಥರ ಇದ್ದಾಗ ನೀವು ಏನು ಮಾಡಬೇಕಂದ್ರೆ ಎ ಮತ್ತು ಬಿನ ಈ ಥರ ಇಂಟರ್ಸೆಕ್ಟ್ ಆಗಿ ತೆಗಿಬೇಕು ಸೊ ನೆಕ್ಸ್ಟ್ ಏನು ಕೊಡ್ತಾರೆ ಅಂದರೆ ನೋ ಎ ಈಸ್ ಬಿ ಅಂತ ಕೊಡ್ತಾರೆ ನೋ ಎ ಈಸ್ ಬಿ ಅಂತ ಕೊಡ್ತಾರೆ ಅವಾಗ ಯಾವ ಥರ ಮಾಡಬೇಕಪ್ಪ ಅಂದರೆ ಏನೇ ಸಪ್ರೇಟ್ ಸರ್ಕಲ್ ತೆಗಿಬೇಕು ಬಿನ ಸಪ್ರೇಟ್ ಸರ್ಕಲ್ ತೆಗಿಬೇಕು ಸೊ ಈ ಮೂರು ಸ್ಟೇಟ್ಸ್ನ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ ಅದ್ರ ಮೇಲೆ ಕನ್ಕ್ಲೂಷನ್ಸ್ನ ಡ್ರಾ ಮಾಡ್ತಾರೆ ಸೊ ನೋಡಿರಿ ಮೇನ್ ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಮಿನಿಮಮ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಇರಬೇಕು ಸೊ ಜಾಸ್ತಿ ಇಂಟರ್ಸೆಕ್ಷನ್ ಆದರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಮಿನಿಮಮ್ ಇಂಟ್ರಸೆಕ್ಷನ್ ಆಗೋಂಗೆ ನೀವು ಸರ್ಕಲ್ಸ್ನ ಡ್ರಾ ಮಾಡಿರಿ ಅವಾಗ ನಿಮಗೆ ಕನ್ಕ್ಲೂಷನ್ ಏನಂದರೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಫಸ್ಟ್ ಕ್ವಶನ್ ನೋಡೋಣ ಫಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ನೋಡಿರಿ ಸಮ್ ಕ್ಯಾಶುವಲ್ಸ್ ಆರ್ ಫಾರ್ಮಲ್ ಸೊ ಆಗಲೇ ಹೇಳ್ದಂಗೆ ಸಮ್ ಕ್ಯಾಶುವಲ್ ಕ್ಯಾಶುವಲ್ ಸಮ್ ಕ್ಯಾಶುವಲ್ಸ್ ಆರ್ ಫಾರ್ಮಲ್ ಸಮ್ ಇದ್ದಾಗ ಯಾವ ಥರ ತೆಗಿಬೇಕು ಸಮ್ ಕ್ಯಾಶುವಲ್ಸ್ ಆರ್ ಫಾರ್ಮಲ್ ಈ ಥರ ನೆಕ್ಸ್ಟ್ ಏನು ಹೇಳಿದರೆ ಆಲ್ ಫಾರ್ಮಲ್ಸ್ ಆರ್ ಎಕ್ಸ್ಪೆನ್ಸಿವ್ ಸೊ ನೋಡಿರಿ ಮಿನಿಮಮ್ ಇಲ್ಲಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಆಲ್ ಫಾರ್ಮಲ್ಸ್ ಆರ್ ಎಕ್ಸ್ಪೆನ್ಸಿವ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಆಲ್ ಎಕ್ಸ್ಪೆನ್ಸಿವ್ ಆರ್ ಎಲಿಗೆಂಟ್ ಆಲ್ ಎಕ್ಸ್ಪೆನ್ಸಿವ್ ಆರ್ ಎಲಿಗೆಂಟ್ ಸೊ ಕನ್ಕ್ಲೂಷನ್ ನೋಡಿರಿ ಒಂದೇ ಕನ್ಕ್ಲೂಷನ್ ಏನಿದೆ ಅಂದರೆ ಆಲ್ ಫಾರ್ಮಲ್ಸ್ ಆರ್ ಎಲಿಗೆಂಟ್ ಸೊ ಎಲ್ಲ ಫಾರ್ಮುಲ್ಸು ಎಲಿಗೆಂಟ್ ಆಗುತ್ತೆ ಆಗುತ್ತೆ ಯಾಕಂದರೆ ನೋಡಿರಿ ಎಲಿಗೆಂಟ್ ಸರ್ಕಲ್ ಒಳಗೆ ಫಾರ್ಮುಲ್ ಬರುತ್ತೆ ಹಾಗಾಗಿ ಆಲ್ ಫಾರ್ಮುಲ್ಸ್ ಆರ್ ಎಲಿಗೆಂಟ್ ಒನ್ನೇ ಕನ್ಕ್ಲೂಷನ್ ರೈಟ್ ಆಗುತ್ತೆ ನೆಕ್ಸ್ಟ್ ಸಮ್ ಕ್ಯಾಶುವಲ್ಸ್ ಆರ್ ಎಕ್ಸ್ಪೆನ್ಸಿವ್ ನೋಡಿರಿ ಕೆಲವೊಂದು ಕ್ಯಾಶುವಲ್ಸ್ ಎಕ್ಸ್ಪೆನ್ಸಿವ್ ಆಗುತ್ತಾ ಈ ಎಕ್ಸ್ಪೆನ್ಸಿವ್ ಸರ್ಕಲ್ಲು ಮತ್ತು ಕ್ಯಾಶುವಲ್ ಸರ್ಕಲ್ಲು ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ ಸೊ ಹಾಗಾಗಿ ಎರಡನೇ ಆಪ್ಷನ್ ಕೂಡ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಬೋತ್ ಒನ್ ಆ್ಯಂಡ್ ಟು ಫಾಲೋಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆಯಪ್ಪ ಅಂದರೆ ಆಲ್ ರೋಸಸ್ ಆರ್ ರೆಡ್ ಆಲ್ ರೋಸಸ್ ಆರ್ ರೆಡ್ ಸೊ ಆಲ್ ರೋಸಸ್ ಆರ್ ರೆಡ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಸಮ್ ರೆಡ್ ಆರ್ ಕಲರ್ ಸಮ್ ರೆಡ್ ಆರ್ ಕಲರ್ ಸೊ ನೋಡಿರಿ ನಾನು ಒಳಗಡೆ ಸರ್ಕಲ್ನ ಟಚ್ ಮಾಡಿಲ್ಲ ಸಮ್ ರೆಡ್ ಆರ್ ಕಲರ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಆಲ್ ಕಲರ್ ಆರ್ ಪೇಂಟ್ಸ್ ಆಲ್ ಕಲರ್ ಆರ್ ಪೇಂಟ್ಸ್ ಸೊ ಒನ್ನೇ ಕನ್ಕ್ಲೂಷನ್ ಏನು ಹೇಳಿದರೆ ಸಮ್ ರೆಡ್ಸ್ ಆರ್ ಪೇಂಟ್ಸ್ ಸೊ ಸಮ್ ರೆಡ್ ಸಾರ್ ಪೇಂಟ್ಸ್ ಯಾಕಂದ್ರೆ ಆಗುತ್ತೆ ಈ ಪೇಂಟ್ ಸರ್ಕಲ್ ಮತ್ತೆ ರೆಡ್ ಸರ್ಕಲ್ ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ ಹಾಗಾಗಿ ಒಳ್ಳೆ ಆಪ್ಷನ್ ಆಗುತ್ತೆ ಆಲ್ ರೆಡ್ ಸಾರ್ ರೋಸಸ್ ಆಲ್ ರೆಡ್ ಸಾರ್ ರೋಸಸ್ ಆಗೋಲ್ಲ ಸಮ್ ರೆಡ್ ಸಾರ್ ರೋಸಸ್ ಆಗುತ್ತೆ ಯಾಕಂದರೆ ರೆಡ್ ಒಳಗಡೆ ರೋಸಸ್ ಬರ್ತವೆ ರೋಸಸ್ ಒಳಗೆ ರೆಡ್ ಬರಲ್ಲ ಹಾಗಾಗಿ ಈ ಕನ್ಕ್ಲೂಷನ್ ಫಾಲೋ ಆಗಲ್ಲ ಏನಾಗುತ್ತಪ್ಪ ಅಂದರೆ ಓನ್ಲಿ ಕನ್ಕ್ಲೂಷನ್ ನಂಬರ್ ಒನ್ ಫಾಲೋ ಆಗುತ್ತೆ ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಿಮ್ಮ ಇಂಟ್ರಸೆಕ್ಷನ್ ಸರ್ಕಲ್ಸ್ ಇರುತ್ತಲ್ಲ ಅದು ಮಿನಿಮಮ್ ಇರಬೇಕು ಸೊ ಮಿನಿಮಮ್ ಇದ್ದಾಗ ಮಾತ್ರ ಏನಂದರೆ ನಿಮಗೆ ಕ್ಲಿಯರ್ ಆನ್ಸರ್ ಬರುತ್ತೆ ಸೊ ಇನ್ ಕೇಸ್ ನೀವು ಬೇರೆ ಎಕ್ಸಾಮ್ಸ್ ಅಂದರೆ ಬ್ಯಾಂಕ್ ಅದು ಅಟೆಂಡ್ ಮಾಡ್ತಿದ್ರೆ ಅಲ್ಲೇನು ಕೇಳ್ತಾರೆ ಪಾಸಿಬಿಲಿಟಿ ಕೊಡ್ತಾರೆ ಪಾಸಿಬಿಲಿಟಿ ಕೊಟ್ಟಾಗ ಮಾತ್ರ ಪಾಸಿಬಿಲಿಟಿ ಡೈಗ್ರಾಮ್ಸ್ನ ಹಾಕಿರಿ ಸೊ ಇನ್ ಕೇಸ್ ಇಲ್ಲಿ ಪಾಸಿಬಿಲಿಟಿ ಕೇಳಲ್ಲ ಎ ಇ ಜೆ ಎಕ್ಸಾಮಲ್ಲಿ ಹಾಗಾಗಿ ನೀವು ಮಿನಿಮಮ್ ಇಂಟ್ರಸೆಕ್ಷನ್ಸ್ ಇಂಟ್ರ ಮಿನಿಮಮ್ ಇಂಟ್ರಸೆಕ್ಷನ್ ಸರ್ಕಲ್ಸ್ ಹಾಕಿರಿ ಅವಾಗ ನಿಮಗೆ ಕ್ಲಿಯರಾಗಿ ಆನ್ಸರ್ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಸಮ್ ರೈಟ್ ಸಾರ್ ಪೇಂಟ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಆಲ್ ಫಿಶಸ್ ಆರ್ ಬರ್ಡ್ಸ್ ಆಲ್ ಫಿಶ್ ಆರ್ ಬರ್ಡ್ಸ್ ಆಲ್ ಫಿಶ್ ಆರ್ ಬರ್ಡ್ಸ್ ಅದಾದಮೇಲೆ ಏನು ಹೇಳಿದ್ದಾರೆ ಆಲ್ ಬರ್ಡ್ಸ್ ಆರ್ ರ್ಯಾಟ್ಸ್ ಆಲ್ ಬರ್ಡ್ಸ್ ಆರ್ ರ್ಯಾಟ್ಸ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಆಲ್ ರ್ಯಾಟ್ಸ್ ಆರ್ ಕೌ ಆಲ್ ರ್ಯಾಟ್ಸ್ ಆರ್ ಕೌಸ್ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಫಸ್ಟ್ ಏನಿದೆ ಫಿಶ್ ಒಳಗೆ ಬರ್ಡ್ಸ್ ಇದೆ ಬರ್ಡ್ಸ್ ಒಳಗೆ ರ್ಯಾಟ್ ಇದೆ ರ್ಯಾಟ್ ರ್ಯಾಟ್ ಆದಮೇಲೆ ಕೌಸ್ ಬರುತ್ತೆ ಸೊ ಆಲ್ ಬರ್ಡ್ಸ್ ಆರ್ ಕೌಸ್ ಯಾಕಂದರೆ ಕೌ ಸರ್ಕಲ್ ಒಳಗೆ ಬರ್ಡ್ಸ್ ಬರುತ್ತೆ ಹಾಗಾಗಿ ಒನ್ನೇ ಕನ್ಕ್ಲೂಷನ್ ಫಾಲೋ ಆಗುತ್ತೆ ನೆಕ್ಸ್ಟ್ ಕನ್ಕ್ಲೂಷನ್ ನೋಡಿರಿ ಆಲ್ ರ್ಯಾಟ್ಸ್ ಆರ್ ಫಿಶ್ ರ್ಯಾಟ್ ಎಷ್ಟನೇದು ಬರುತ್ತಪ್ಪ ತರ್ಡ್ ಸರ್ಕಲ್ ಬರುತ್ತೆ ಫಿಶ್ ಬಂದುಬಿಟ್ಟು ಫಸ್ಟ್ ಸರ್ಕಲ್ ಬರುತ್ತೆ ಬಟ್ ನೋಡಿರಿ ರ್ಯಾಟ್ಸ್ ಒಳಗೆ ಫಿಶ್ ಇದೆ ಫಿಶ್ ಒಳಗೆ ರ್ಯಾಟ್ಸ್ ಆಗಲ್ಲ ಹಾಗಾಗಿ ಎಲ್ಲ ರ್ಯಾಟ್ಸ್ ಫಿಶ್ ಆಗಲ್ಲ ಯಾಕಂದರೆ ಸಮ್ ರ್ಯಾಟ್ಸ್ ಓನ್ಲಿ ಫಿಶ್ ಆಗುತ್ತೆ ಈ ಪಾರ್ಟ್ ಮಾತ್ರ ಏನಂದರೆ ಫಿಶ್ ಆಗುತ್ತೆ ಉಳ್ಕೆಳಿದು ಬರ್ಡ್ಸ್ ಇರುತ್ತೆ ಇದು ರ್ಯಾಟ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ

ಸೊ ಆಪ್ಷನ್ ನಂಬರ್ ಒನ್ ಏನಿದೆ ನೋಡಿರಿ ಕನ್ಕ್ಲೂಷನ್ ನಂಬರ್ ಒನ್ ಸಮ್ ವಾಲ್ಸ್ ಆರ್ ಚೇರ್ಸ್ ಸಮ್ ವಾಲ್ಸ್ ಆರ್ ಚೇರ್ಸ್ ಸೊ ಇಲ್ಲೇನೆಂದರೆ ಡೈರೆಕ್ಟ್ ಕನ್ಕ್ಲೂಷನ್ ಇಲ್ಲ ನೆಕ್ಸ್ಟ್ ಏನಿದೆ ಅಂದರೆ ನೋ ಚೇರ್ ಈಸ್ ಅ ವಾಲ್ ಯಾವುದೇ ಚೇರು ವಾಲ್ ಆಗಲ್ಲ ಅಂತ ಹೇಳಿದ್ದಾರೆ ಸೊ ಈ ಥರ ನಿಮಗೆ ಕ್ವಶನ್ಸ್ ಕೊಟ್ಟಾಗ ಅಂದರೆ ಒಂದು ಪಾಸಿಟಿವ್ ಇದು ಇನ್ನೊಂದು ನೆಗೆಟಿವ್ ಸೇಮ್ ಸ್ಟೇಟ್ಮೆಂಟ್ ಇಲ್ಲಿದ್ದರೆ ಅವಾಗ ನಿಮ್ಮ ಆಪ್ಷನ್ ಏನಾಗತ್ತಪ್ಪ ಅಂದರೆ ಈದರ್ ಕನ್ಕ್ಲೂಷನ್ ನಂಬರ್ ಒನ್ ಆರ್ ಕನ್ಕ್ಲೂಷನ್ ಟು ಫಾಲೋಸ್ ಆಗುತ್ತೆ ಯಾವುದಾದ್ರೂ ಒಂದು ಅಥವಾ ಎರಡು ಆಗ್ಬೋದು ಒಂದೇ ಆಪ್ಷನ್ ಆದರೂ ಆಗ್ಬೋದು ಒಂದೇ ಕನ್ಕ್ಲೂಷನ್ ಆದರೂ ಆಗ್ಬೋದು ಅಥವಾ ಎರಡನೇ ಕನ್ಕ್ಲೂಷನ್ ಆದರೂ ಆಗ್ಬೋದು ಸೊ ಈ ಥರ ಅಂದರೆ ನೋಡಿರಿ ಚೇರು ಮತ್ತು ವಿ ವಾಲು ಮತ್ತು ಚೇರು ಮತ್ತು ಈ ಥರ ಕಾಮನ್ ಇದ್ದಾಗ ಒಂದೇ ಸ್ಟೇಟ್ಮೆಂಟ್ ಮೇಲೆ ನಿಮ್ಗೆ ಎರಡು ಕನ್ಕ್ಲೂಷನ್ ಡ್ರಾ ಮಾಡಿದರೆ ಅವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಈದರ್ ಕನ್ಕ್ಲೂಷನ್ ಒನ್ ಆರ್ ಟು ಫಾಲೋಸ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಈದರ್ ಕನ್ಕ್ಲೂಷನ್ ಒನ್ ಟು ಫಾಲೋಸ್ ಆಗುತ್ತೆ ಯಾವಾಗಂದರೆ ಒಂದು ಪಾಸಿಟಿವ್ ಇದ್ದು ಒಂದು ನೆಗೆಟಿವ್ ಇದ್ದಾಗ ಈ ಸ್ಟೇಟ್ಮೆಂಟ್ ಫಾಲೋ ಆಗುತ್ತೆ ಈ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆಲ್ ಕಂಪ್ಯೂಟರ್ಸ್ ಆರ್ ರೇಡಿಯೋಸ್ ಆಲ್ ಕಂಪ್ಯೂಟರ್ ಆರ್ ಆಲ್ ಕಂಪ್ಯೂಟರ್ ಆರ್ ರೇಡಿಯೋಸ್ ಸಮ್ ರೇಡಿಯೋ ಆಲ್ ರೇಡಿಯೋಸ್ ಆರ್ ಟೆಲಿವಿಷನ್ಸ್ ಆಲ್ ರೇಡಿಯೋಸ್ ಆರ್ ಟೆಲಿವಿಷನ್ಸ್ ನೆಕ್ಸ್ಟ್ ಏನಿದೆ ಅಂದರೆ ಸಮ್ ಟೆಲಿವಿಷನ್ಸ್ ಆರ್ ವಾಚಸ್ ಸಮ್ ಟೆಲಿವಿಷನ್ಸ್ ಆರ್ ವಾಚಸ್ ಸೊ ಸಮ್ ವಾಚಸ್ ಆರ್ ಕಂಪ್ಯೂಟರ್ ಸೊ ನೋಡಿರಿ ವಾಚು ಮತ್ತು ಕಂಪ್ಯೂಟರ್ಗೆ ಡೈರೆಕ್ಟ್ ರಿಲೇಷನ್ಸ್ ಇಲ್ಲ ಹಾಗಾಗಿ ಒಣ್ಣೆ ಆಪ್ಷನ್ ಆಗೋಲ್ಲ ಸಮ್ ಟೆಲಿವಿಷನ್ಸ್ ಆರ್ ಕಂಪ್ಯೂಟರ್ಸ್ ಸಮ್ ಟೆಲಿವಿಷನ್ಸ್ ಆರ್ ಕಂಪ್ಯೂಟರ್ಸ್ ಆಗುತ್ತೆ ಆಗುತ್ತೆ ಯಾಕಂದರೆ ನೋಡ್ರಿ ಆಲ್ ಕಂಪ್ಯೂಟರ್ಸ್ ಆರ್ ಟೆಲಿವಿಷನ್ಸ್ ಆಗುತ್ತೆ ಹಾಗಾಗಿ ಸಮ್ ಟೆಲಿವಿಷನ್ಸ್ ಆರ್ ಕಂಪ್ಯೂಟರ್ಸ್ ಆಗುತ್ತೆ ಯಾಕಂದರೆ ಈ ಪಾರ್ಟ್ ಮಾತ್ರ ಕಂಪ್ಯೂಟರ್ಸ್ ಇರುತ್ತೆ ಆಮೇಲೆ ರೇಡಿಯೋ ಆಗುತ್ತೆ ಆಮೇಲೆ ಟೆಲಿವಿಷನ್ ಆಗುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಸಾರಿ ಕನ್ಕ್ಲೂಷನ್ ನಂಬರ್ ಟು ಫಾಲೋ ಆಗುತ್ತೆ ಇಲ್ಲಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಓನ್ಲಿ ಕನ್ಕ್ಲೂಷನ್ ಟು ಫಾಲೋ ಆಗುತ್ತೆ ಸೊ ನೋಡಿರಿ ಡೈಗ್ರಾಮ್ನ ನೀಟಾಗಿ ಡ್ರಾ ಮಾಡಿರಿ ಮಿನಿಮಮ್ ಇಂಟರ್ಸೆಕ್ಷನ್ ಇರಬೇಕು ಸೊ ಯಾವಾಗ ನಿಮಗೆ ಮಿನ್ರಿ ಮಿನಿಮಮ್ ಇಂಟರ್ಸೆಕ್ಷನ್ ಇರುತ್ತಲ್ಲ ಅವಾಗ ಮಾತ್ರ ನಿಮಗೇನಂದರೆ ಕರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ ಸೊ ಡೈರೆಕ್ಟ್ ರಿಲೇಷನ್ ಅಂದರೆ ನೀವು ಅದನ್ನು ತಲೆ ಕೆಟ್ಸ್ಕೊಬೇಟ್ರಿ ಓನ್ಲಿ ಇನ್ ಕೇಸ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಮಾತ್ರ ನೀವು ಅದನ್ನು ಕನ್ಸಿಡರ್ ಮಾಡಿರಿ ಸೊ ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಓನ್ಲಿ ಕನ್ಕ್ಲೂಷನ್ ಟು ಫಾಲೋಸ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಮ್ ಚೇರ್ಸ್ ಆರ್ ರೂಮ್ಸ್ ಸಮ್ ಚೇರ್ಸ್ ಆರ್ ರೂಮ್ಸ್ ಆಮೇಲೆ ಏನು ಹೇಳಿದ್ದಾರೆ ಅಂದರೆ ಆಲ್ ರೂಮ್ಸ್ ಆರ್ ಟ್ರೀಸ್ ಆಲ್ ರೂಮ್ಸ್ ಆರ್ ಟ್ರೀಸ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಆಲ್ ಟ್ರೀಸ್ ಆರ್ ಪೋಲ್ಸ್ ಆಲ್ ಟ್ರೀಸ್ ಆರ್ ಪೋಲ್ಸ್ ಸೊ ಫಸ್ಟ್ ಇನ್ಫರೆನ್ಸ್ ಏನಿದೆ ನೋಡ್ರಿ ಸೊ ಇದು ಇನ್ಫರೆನ್ಸ್ ಇಸ್ ನಥಿಂಗ್ ಬಟ್ ಕನ್ಕ್ಲೂಷನ್ ಫಸ್ಟ್ ಕನ್ಕ್ಲೂಷನ್ ಏನಿದೆ ನೋಡ್ರಿ ಸಮ್ ಪೋಲ್ಸ್ ಆರ್ ಚೇರ್ಸ್ ಸಮ್ ಪೋಲ್ಸ್ ಆರ್ ಚೇರ್ಸ್ ಆಗುತ್ತೆ ಯಾಕಂದರೆ ಪೋಲು ಮತ್ತು ಚೇರು ಇಂಟರ್ಸೆಕ್ಷನ್ ಆಗಿದೆ ಸಮ್ ಟ್ರೀಸ್ ಆರ್ ಚೇರ್ಸ್ ಸಮ್ ಟ್ರೀಸ್ ಆರ್ ಚೇರ್ಸ್ ಕೂಡ ಆಗುತ್ತೆ ಯಾಕಂದರೆ ಟ್ರೀ ಮತ್ತು ಚೇರ್ ಕೂಡ ಇಂಟರ್ಸೆಕ್ಷನ್ ಆಗಿದೆ ಹಾಗಾಗಿ ಆಪ್ಷನ್ ಏನಾಗುತ್ತೆ ಅಂದರೆ ಬೋತ್ ಇನ್ಫುರೆನ್ಸ್ ಒನ್ ಆ್ಯಂಡ್ ಟು ಫಾಲೋ ಆಗುತ್ತೆ ಆಪ್ಷನ್ ನಂಬರ್ ಸಿ ಬೋತ್ ಕನ್ಕ್ಲೂಷನ್ ಒನ್ ಆ್ಯಂಡ್ ಟು ಫಾಲೋ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆಲ್ ಮೆಡಿಸಿನ್ಸ್ ಆರ್ ಟ್ಯಾಬ್ಲೆಟ್ಸ್ ಸೊ ಆಲ್ ಮೆಡಿಸಿನ್ಸ್ ಆರ್ ಟ್ಯಾಬ್ಲೆಟ್ಸ್ ಆಗುತ್ತೆ ಸೊ ಆಲ್ ಮೆಡಿಸಿನ್ಸ್ ಸೊ ಮೆಡಿಸಿನ್ಸ್ ಆಲ್ ಇದ್ದಾಗ ಏನು ಮಾಡಬೇಕು ಪೂರ್ತಿ ಡಯಾಗ್ರಾಮ್ ತೆಗಿಬೇಕು ಆಲ್ ಮೆಡಿಸಿನ್ಸ್ ಆರ್ ಟ್ಯಾಬ್ಲೆಟ್ಸ್ ಆಗುತ್ತೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಸಮ್ ಟ್ಯಾಬ್ಲೆಟ್ಸ್ ಆರ್ ಟಾನಿಕ್ಸ್ ಸಮ್ ಟ್ಯಾಬ್ಲೆಟ್ಸ್ ಆರ್ ಟಾನಿಕ್ಸ್ ನೆಕ್ಸ್ಟ್ ಏನಂದರೆ ಸಮ್ ಟಾನಿಕ್ಸ್ ಆರ್ ಬಿಟರ್ ಸಮ್ ಟಾನಿಕ್ಸ್ ಆರ್ ಬಿಟ್ರ್ ಆಗುತ್ತೆ ಸೊ ಇಲ್ಲಿ ಕನ್ಕ್ಲೂಷನ್ ನೋಡ್ರಿ ಸಮ್ ಟೇಬಲ್ಸ್ ಆರ್ ಬಿಟ್ರ್ ಸೊ ಟೇಬಲ್ಸು ಮತ್ತು ಸಮ್ ಟ್ಯಾಬ್ಲೆಟ್ಸ್ ಆರ್ ಬಿಟರ್ ಸೊ ಟ್ಯಾಬ್ಲೆಟ್ಸು ಮತ್ತು ಬಿಟ್ರಿಗೆ ಯಾವುದೇ ಥರನಾದ ಡೈರೆಕ್ಟ್ ರಿಲೇಷನ್ ಇಲ್ಲ ನೋ ಮೆಡಿಸಿನ್ ಈಸ್ ಅ ಟಾನಿಕ್ ನೋ ಮೆಡಿಸಿನ್ ಈಸ್ ಅ ಟಾನಿಕ್ ಸೊ ಇಲ್ಲಿ ಮೆಡಿಸಿನ್ ಕೂಡ ಟಾನಿಕ್ಗೆ ಯಾವುದೇ ಥರನಾದಂಥ ರಿಲೇಷನ್ ಇಲ್ಲ ಇಲ್ಲಿ ನೋಡ್ರಿ ಏನು ಮಾಡಿದರೆ ಒಂದು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಇಲ್ಲಿ ಆಪ್ಷನ್ನು ಇದರ್ ಒನ್ ಆರ್ ಟೂ ಆಗಲ್ಲ ಯಾಕಂದರೆ ಒಂದೇ ಸ್ಟೇಟ್ಮೆಂಟ್ ಮೇಲೆ ಅವರು ಪಾಸಿಟಿವ್ ನೆಗೆಟಿವ್ ಕೊಟ್ಟಿಲ್ಲ ಏನು ಮಾಡಿದ್ದಾರೆ ಸಮ್ ಟ್ಯಾಬ್ಲೆಟ್ಸ್ ಆರ್ ಬಿಟರ್ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಏನು ಮಾಡಿದ ಅವರು ಬಿಟರು ಮತ್ತು ಟ್ಯಾಬ್ಲೆಟಿಗೆ ಕಂಪೇರ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ನೋ ಮೆಡಿಸಿನ್ ಈಸ್ ಅ ಟಾನಿಕ್ ಆಮೇಲೆ ಏನು ಮಾಡಿದ್ದಾರೆ ಮೆಡಿಸಿನು ಮತ್ತು ಟಾನಿಕಿಗೆ ಮಾಡಿದ್ದಾರೆ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದರೆ ನೀದರ್ ಕನ್ಕ್ಲೂಷನ್ ಒನ್ ನಾರ್ ಕನ್ಕ್ಲೂಷನ್ ಟು ಫಾಲೋ ಆಗುತ್ತೆ ಸೊ ನೋಡಿರಿ ಒಂದೇ ಸ್ಟೇಟ್ಮೆಂಟ್ ಮೇಲೆ ಅವರು ಪಾಸಿಟಿವ್ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದರೆ ಅವಾಗ ನಿಮ್ಮ ಆಪ್ಷನ್ ಏನಾಗುತ್ತೆ ಅಂದರೆ ಈದರ್ ಪಾ ಕನ್ಕ್ಲೂಷನ್ ಒನ್ ಆರ್ ಟು ಫಾಲೋ ಆಗುತ್ತೆ ಇಲ್ಲೇನು ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಟ್ಸ್ ಕನ್ಕ್ಲೂಷನ್ ಡ್ರಾ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಟ್ಮೆಂಟ್ ಮೇಲೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಇದರ್ ಕನ್ಕ್ಲೂಷನ್ ನಂಬರ್ ಒನ್ ಆರ್ ನಾಟ್ ಟು ಫಾಲೋ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಷನ್ ಏನಿದೆ ಅಂದರೆ ಆಲ್ ಸ್ಟಾರ್ಸ್ ಆರ್ ಫಿಶಸ್ ಸೊ ಆಲ್ ಸ್ಟಾರ್ಸ್ ಆರ್ ಫಿಶಸ್ ನೆಕ್ಸ್ಟ್ ಏನಂದರೆ ಸಮ್ ಫಿಶಸ್ ಆರ್ ಮೂನ್ ಸಮ್ ಫಿಶಸ್ ಆರ್ ಮೂನ್ಸ್ ನೆಕ್ಸ್ಟ್ ಏನಂದರೆ ಆಲ್ ಮೂನ್ಸ್ ಆರ್ ಬರ್ಡ್ಸ್ ಆಲ್ ಮೂನ್ಸ್ ಆರ್ ಬರ್ಡ್ಸ್ ಸೊ ಫಸ್ಟ್ ಕ್ವಶನ್ ಫಸ್ಟ್ ಸ್ಟೇಟ್ಮೆಂಟ್ ಏನು ಅಂದರೆ ಸಮ್ ಬರ್ಡ್ಸ್ ಆರ್ ಫಿಶಸ್ ಸಮ್ ಬರ್ಡ್ಸ್ ಆರ್ ಫಿಶಸ್ ನೋಡಿರಿ ಫಿಶು ಮತ್ತು ಬರ್ಡ್ಗೆ ಡೈರೆಕ್ಟ್ ರಿಲೇಷನ್ ಇದೆ ಯಾಕಂದರೆ ಇಲ್ಲಿ ಇಂಟರ್ಸೆಕ್ಷನ್ ಆಗಿದೆ ನೆಕ್ಸ್ಟ್ ಏನಂದರೆ ಸಮ್ ಸ್ಟಾರ್ಸ್ ಆರ್ ಮೂನ್ಸ್ ಸ್ಟಾರು ಮತ್ತು ಮೂನಿಗೆ ಡೈರೆಕ್ಟ್ ರಿಲೇಷನ್ ಇಲ್ಲ ಹಾಗಾಗಿ ಈಸ್ಟ್ ಕನ್ಕ್ಲೂಷನ್ ಫಾಲೋ ಆಗೋಲ್ಲ ಓನ್ಲಿ ಕನ್ಕ್ಲೂಷನ್ ನಂಬರ್ ಒನ್ ಫಾಲೋ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಮ್ ಟೇಬಲ್ಸ್ ಆರ್ ಹಟ್ಸ್ ಸಮ್

ಸೊ ಫಸ್ಟ್ ಸ್ಟೇಟ್ಮೆಂಟ್ ಫಸ್ಟ್ ಕನ್ಕ್ಲೂಷನ್ ಏನಿದೆ ನೋಡ್ರಿ ಸಮ್ ಬ್ಯಾಂಗಲ್ಸ್ ಆರ್ ಟೇಬಲ್ಸ್ ಸೊ ಬ್ಯಾಂಗಲ್ ಮತ್ತು ಟೇಬಲ್ಗೆ ಯಾವುದೇ ದರ್ ಡೈರೆಕ್ಟ್ ಆದ ರಿಲೇಷನ್ ಇಲ್ಲ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ನೋ ಬ್ಯಾಂಗಲ್ ಈಸ್ ಅ ಟೇಬಲ್ ಸೊ ನೋ ಬ್ಯಾಂಗಲ್ ಈಸ್ ಅ ಟೇಬಲ್ ಸೊ ಇಲ್ಲಿ ಕೂಡ ಡೈರೆಕ್ಟ್ ರಿಲೇಷನ್ ಇಲ್ಲ ಬಟ್ ಏನು ಮಾಡಿದರೆ ಒಂದೇ ಸ್ಟೇಟ್ಮೆಂಟ್ ಮೇಲೆ ಕನ್ಕ್ಲೂಷನ್ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಕನ್ಕ್ಲೂಷನ್ನ ಡ್ರಾ ಮಾಡಿದ್ರೆ ಆ ಕೇಸಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಈದರ್ ಕನ್ಕ್ಲೂಷನ್ನ ಒನ್ ಆರ್ ಟು ಫಾಲೋ ಆಗುತ್ತೆ ಸೊ ನೋಡಿರಿ ನಾನು ಆಗಲೇ ಹೇಳಿದ್ದೆ ಒಂದೇ ಸ್ಟೇಟ್ಮೆಂಟ್ ಮೇಲೆ ಅವರು ಪಾಸಿಟಿವ್ ಮತ್ತು ನೆಗೆಟಿವ್ ಸ್ಟೇಟ್ಮೆಂಟ್ ತೊಗೊಂಡಾಗ ಇಲ್ಲಿ ನಿಮ್ಮ ಉತ್ತರ ಏನಾಗತ್ತಪ್ಪ ಅಂದರೆ ಈದರ್ ಕನ್ಕ್ಲೂಷನ್ ಒನ್ ಆರ್ ಟು ಫಾಲೋ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಆಲ್ ಟೈಗರ್ಸ್ ಆರ್ ಜಂಗಲ್ಸ್ ಆಲ್ ಟೈಗರ್ಸ್ ಆರ್ ಜಂಗಲ್ಸ್ ನೆಕ್ಸ್ಟ್ ಏನಂದರೆ ನೋ ಜಂಗಲ್ ಇಸ್ ಅ ಬರ್ಡ್ ನೋ ಜಂಗಲ್ ಇಸ್ ಅ ಬರ್ಡ್ ಸಮ್ ಬರ್ಡ್ಸ್ ಆರ್ ರೇಂಟ್ಸ್ ಸಮ್ ಬರ್ಡ್ಸ್ ಆರ್ ರೈನ್ಸ್ ಸೊ ಫಸ್ಟ್ ಏನಿದೆ ಅಂದರೆ ನೋ ರೈನ್ ಈಸ್ ಅ ಜಂಗಲ್ ನೋ ರೈನ್ ಈಸ್ ಅ ಜಂಗಲ್ ಸೊ ರೈನಿಗೂ ಮತ್ತು ಜಂಗಲ್ಗೆ ಯಾವುದೇ ರಿಲೇಷನ್ ಇಲ್ಲ ಸಮ್ ರೈನ್ಸ್ ಆರ್ ಜಂಗಲ್ ಸಮ್ ರೈನ್ಸ್ ಆರ್ ಜಂಗಲ್ ನೋಡಿರಿ ಜಂಗಲ್ ಮತ್ತು ರೇಣಿಗಿಲ್ಲಿ ಯಾವುದೇ ಡೈರೆಕ್ಟ್ ರಿಲೇಷನ್ ಇಲ್ಲ ಬಟ್ ಏನು ಮಾಡಿದರೆ ಒಂದೇ ಸ್ಟೇಟ್ಮೆಂಟ್ ಮೇಲೆ ಅವರು ಕನ್ಕ್ಲೂಷನ್ಸ್ನ ಡ್ರಾ ಮಾಡಿದರೆ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇದೆ ಒಂದು ನೆಗೆಟಿವ್ ಇದೆ ಹಾಗಾಗಿ ಇದರ್ ಒನ್ ಆರ್ ಟೂ ಆಗುತ್ತೆ ತರ್ಡ್ ಒನ್ ಏನಿದೆ ಅಂದರೆ ನೋ ಬರ್ಡ್ ಈಸ್ ಅ ಟೈಗರ್ ಅಂತ ಹೇಳಿದ್ದಾರೆ ನೋ ಬರ್ಡ್ ಈಸ್ ಅ ಟೈಗರ್ ರೈಟ್ ಆಗುತ್ತೆ ಯಾಕಂದ್ರೆ ನೋಡಿರಿ ನೋ ಜಂಗಲ್ ಈಸ್ ಅ ಬರ್ಡ್ ನೋ ಜಂಗಲ್ ಈಸ್ ಅ ಬರ್ಡ್ ಅಂದರೆ ಜಂಗಲ್ ಒಳಗಡೆ ಟೈಗರ್ ಬರುತ್ತೆ ಹಾಗಾಗಿ ನೋ ಬರ್ಡ್ ಇಸ್ ಅ ಟೈಗರ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಈದರ್ ಒನ್ ಆರ್ ಟೂ ಆ್ಯಂಡ್ ತ್ರೀ ಫಾಲೋಸ್ ಆಗುತ್ತೆ ಇದರ್ ಕನ್ಕ್ಲೂಷನ್ ನಂಬರ್ ಒನ್ ಆರ್ ಟೂ ಫಾಲೋಸ್ ಆ್ಯಂಡ್ ತ್ರೀ ಫಾಲೋಸ್ ಹಾಗಾಗಿ ಇದಾದರೂ ಆಗುತ್ತೆ ಅಥವಾ ಇದಾದರೂ ಆಗುತ್ತೆ ಮತ್ತು ಥರ್ಡ್ ಕನ್ಕ್ಲೂಷನ್ ನೋ ಬರ್ಡ್ ಇಸ್ ಅ ಟೈಗರ್ ಆಗುತ್ತೆ ಹಾಗಾಗಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಇ ಅಲ್ಲ ಆಪ್ಷನ್ ನಂಬರ್ ಇ ಆಗುತ್ತೆ ಸೊ ಇದು ಏನಂದರೆ ಸಿಲೋಲಿಸಮ್ಸ್ ಮೇಲೆ ಕ್ವಶನ್ಸು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ಸೆಷನ್ ಇನ್ನೊಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು